ಜಾರಕಿಹೊಳಿ ಬ್ರದರ್ಸ್ ಎದುರು ಲಕ್ಷ್ಮಿ ಗೆದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಬೆಳಗಾವಿಯಿಂದಲೇ ವಾರ್ನಿಂಗ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಈ ಖಡಕ್ ವಾರ್ನಿಂಗ್ ನಾಳೆ ಸಮ್ಮಿಶ್ರ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಒಂದು ರಿಯಾಕ್ಷನ್ಸ್ ಆಗಬಹುದು ಅನ್ನುವಂತಹ ಪ್ರಶ್ನೆ. ನಾಳೆ ಬೆಳಗಾವಿಯಲ್ಲಾಗುವಂತಹ ಬೆಳವಣಿಗೆ ಸಮ್ಮಿಶ್ರ ಸರ್ಕಾರದ ಮೇಲೆ ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಆಗತ್ತೆ. ಅದರ ಒಂದು ಫಲಿತಾಂಶ ಏನ್ ಆಗಬಹುದು ಅನ್ನೋದನ್ನ ಸದ್ಯ ಕಾದು ನೋಡಬೇಕು. ಯಾಕಂದ್ರೆ ಬೆಳಗಾವಿಯಿಂದಲೇ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಹೀಗಾಗಿ ಸಮ್ಮಿಶ್ರ ಸರ್ಕಾರಕ್ಕೆ ನಾಳೆಯೇ ನಿರ್ಣಾಯಕ ದಿನ ಅಂತ ಕಾಣುತ್ತೆ. ನಾಳೆ ಬೆಳಗಾವಿಯಲ್ಲಾಗುವಂತಹ ಬೆಳವಣಿಗೆ ಸಮ್ಮಿಶ್ರ ಸರ್ಕಾರದ ಹಣೆ ಬರಹವನ್ನ ನಿರ್ಧಾರ ಮಾಡುತ್ತಾ, ಈ ಹಣೆ ಬರವನ್ನ ನಿರ್ಧಾರ ಮಾಡೋದೇ ಜಾರಕಿಹೊಳಿ ಬ್ರದರ್ಸ್ ಅನ್ನೋದು. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ಲಿಕ್ಕೆ ಬಹಳಷ್ಟು ಕಸರತ್ತು ಮಾಡಿದಂತಹ ಡಿ ಕೆ ಶಿವಕುಮಾರ್, ಈಗ ಅವರ ಒಂದು ಪ್ರತಿಷ್ಠೆಯೋ ಅಥವಾ ತಮ್ಮ ಮಾತೆ ನಿಲ್ಬೇಕು ಅನ್ನುವಂತಹ ದಾಟಿಯಲ್ಲೋ ಅಥವಾ ನಾನ್ ಬೆಳೆಸಿದವರು ನನ್ನ ವಿರುದ್ಧವಾಗಿ ನಿಂತ್ರಲ್ಲ ಅನ್ನುವಂತಹ ಸಿಟ್ಟೋ ಸಿಡುಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಕೂಡ ಕೆರಳಿದ್ದಾರೆ ಈ ಕಡೆ ಬೆಳಗಾವಿಯಲ್ಲಿ, ಜಾರಕಿಹೊಳಿ ಬ್ರದರ್ಸ್ ಕೂಡ ಕೆರಳಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾಳೆ ಕಾದು ನೋಡ್ಬೇಕು. ಸಮ್ಮಿಶ್ರ ಸರ್ಕಾರಕ್ಕೆ ನಾಳೆ ಏನಾಗಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ಬ್ರದರ್ಸ್ ಮತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಸಂಘರ್ಷ ತಾರಕಕ್ಕೆ ಏರಿದೆ. ಕೊಲ್ಲಾಪುರದ ಲಕ್ಷ್ಮೀಪುರದಮ್ಮನ ಮೇಲಾಣೆ, ನಾನು ಸುಮ್ಮನೆ ಇರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರನ್ನ ಹದ್ದು ಬಸ್ನಲ್ಲಿ ಹಿಡಿದಿದ್ರೆ ಉಗ್ರ ನಿರ್ಣಯವನ್ನ ಕೈಗೊಳ್ತೀವಿ ಅಂತ ಸತೀಶ್, ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ಏನಾಗಿದ್ರು, ಅವರ ಇತಿಹಾಸ ಏನು, ಹೆಬ್ಬಾಳ್ಕರನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಮಾಡಿದ್ದೇ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದೆಹಲಿ ರಾಜಕೀಯದ ದಾರಿ ತೋರಿಸಿದ್ದು ನಾನೇ, ಹೇಳೋರ ಮಾತನ್ನ ಕೇಳಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ದಾರಿ ತಪ್ಪಿದ್ದಾರೆ ಅನ್ನುವಂತಹ ಮಾತುಗಳನ್ನ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆಗೆ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಹಾಗಿದ್ರೆ ನಮ್ಮ ಪ್ರತಿನಿಧಿ ದಿಲೀಪ್ ಜೊತೆಗೆ ಅವರು ಏನ್ ಹೇಳಿದ್ದಾರೆ ಕೇಳೋಣ. ಕೋಟಿ ರೂಪಾಯಿ ವಿಚಾರ ಆಗ್ಲಿ ಏನಂತಂದ್ರೆ, ಲಕ್ಷ್ಮೀ ಮೇಡಮ್ ಹತ್ರ ದುಡ್ಡು ತಗೊಂಡಿರ ಅಂತ ವಿಚಾರ ನಿಮ್ಮೇಲೆ ಆರೋಪ ಬರುವಂತದ್ದು, ತಾವು ನೇರವಾಗಿ ಯಾಕೆ ಆ ವಿಚಾರ ಬಗ್ಗೆ ಹೇಳ್ತಾ ಇಲ್ಲ, ಈಗಾಗಲೇ ತಾವು ಪರ್ಮಿಷನ್ ಮಾಡಿ ಹೇಳಿದ್ರಿ, ಈಗ ಪಬ್ಲಿಕ್ ಟಿವಿ ಜೊತೆ ತಾವು ನೇರವಾಗಿ ಮಾತಾಡ್ತಾರೆ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಲಕ್ಷ್ಮೀ ಹೆಬ್ಬಾಳ್ಕರು ಸ್ಲಮ್ ದಲ್ಲಿದ್ದಂತ ಹೆಣ್ಮಗಳು ಜಾಗ ಕುಟುಂಬ ತುಂಬದ್ ಕೊಡುವಂತ ಪ್ರಶ್ನೆ ಇಲ್ಲ. ಮುಂದು ಅವ್ರ ತಂದೆ ಅವರು ಕ್ಯಾನ್ಸರ್ ಆದಾಗ, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗಾಡ್ ಫಾದರ್ ಕೈ ಬಿಸಿದಾಗ, ನನ್ನ ಕಡೆ ಬಂದಾಗ, ನಮ್ಮ ತಂದೆಯವರು ಬದುಕುದಲ್ಲ ಅಂದಾಗ, ಅದ್ರ ಮೊತ್ತ ನೀವು ದಿಗಿಲು ಬಿಡಿದ್ರಿ ಆ ಇಂಜೆಕ್ಷನ್ ಮೂರು ಐದು ಗೊತ್ತಿಲ್ಲ, ಬೇಕಾದ್ರೆ ಹೈದರಾಬಾದ್ ಹಾಸ್ಪಿಟಲ್ ಹೋಗಿ ನೋಡ್ಬೋದು ನೀವು, ಹೈದರಾಬಾದ್ ಹಾಸ್ಪಿಟಲ್ದಲ್ಲಿ ತೋರಿಸಿದ್ದಾರೆ. ಅವ್ರ ತಾಯಿಯಾದ ಶ್ರೀಮತಿ ಗಿರ್ಜಾಹಟ್ಟಿ ಒಳಗೆ ಎಲ್ಲ ಗೊತ್ತಿದೆ ವಿಷಯ. ಅವರು ವಿಚಾರ ಮಾಡ್ಕೋತು, ಈ ಮಗಳತ್ತಿ ಏನು ಬೇಕಾದ್ರೆ ಮಾಡತ್ತಳ, ಆ ಎಮ್ ಆರ್ ವಿಚಾರ ಮಾಡಬೇಕು. ಒಂದು ಉಪಕಾರ ಮಾಡಿದಂಥ ಕುಟುಂಬಕ್ಕೆ ಅಪಕಾರ ಮಾಡೋದು, ಆ ಎಮ್ ಆರ್ ದಯವಿಟ್ಟು ಕೈ ಮುಗಿ ಕೇಳ್ಕೋದು, ಯಾಕೆ ವಿಚಾರ ಮಾಡಬೇಕು. ಅವ್ರ ತಾಯಿ ಅವರಿಗೆ ಬುದ್ಧಿವಾದ ಹೇಳಬೇಕು, ಅವ್ರ ತಾಯಿಯವರು ವಿಚಾರ ಮಾಡಬೇಕು. ಇದು ಯಾಕಂದ್ರೆ ರಾಜಕಾರಣ ಅಲ್ಲದು, ನಮ್ಮ ಕುಟುಂಬದ ಬಗ್ಗೆ ಅಪಮಾನವಾಗತೈತೆ. ಕಪ್ಪು ಕುಟುಂಬ ರಾಜಕಾರಣ ಯಾರು ಇರ್ತಾರೋ, ಶಾಸಕರ ಮಿತ್ರರಲ್ಲ, ಶಾಸಕ ಹೋಗಿರಲ್ಲ. ಆದರೆ ಇವತ್ತು ಲಕ್ಷ್ಮೀ ಹಬ್ಬಕ್ಕೆ 90 ಲಕ್ಷ ಕೋಟಿ ಅಂದ್ರೆ ಸಣ್ಣ ಮಾತಲ್ಲ. ಅದ್ರ ಬಗ್ಗೆ ಮಾಡುವಾಗ ವಿಚಾರ ಮಾಡಿ ವಿಚಾರ ಮಾಡಬೇಕು. ಆ ಎಮ್ಮ 8 ವರ್ಷದಲ್ಲಿ ಏನಿದ್ಳು, ಸ್ಲಮ್ದಲ್ಲಿದ್ದಂಥ ಹೆಣ್ಮಗಳು 90 ಕೋಟಿ ಕೊಡ್ಲಿಕ್ಕೆ ಸಾಧ್ಯ? ಮತ್ತು ಇನ್ನೊಂದಕ್ಕೆ ಆಕೆ ಬಹುಶಃ ಎಮ್ಮ ಕಾನೂನು ಅರಿವಿಲ್ಲ. ಸೌಭಾಗ್ಯಲಕ್ಷ್ಮಿ ಹರ್ಷ ಬಗ್ಗೆ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ನಡೆದವ, ನಾವು ಬಾಯಿ ಬಿಡಬಾರ್ದು ಕೆಲವೊಂದು ವಿಷಯಗಳು. ಆ ಎಮ್ಮಗೆ ದಯವಿಟ್ಟು ಕಾನೂನು ಅರ್ಥ ಮಾಡ್ಕೊಳ್ಳಿ. ಯಾರು ಕೂತ ಒಂದು ಅವಾಹಕರ್ತದೆ, ದಯವಿಟ್ಟು ಹೋಗ್ಬೇಡ. ಮುಂದೆ ಇನ್ನೂ ಭಾಳಷ್ಟು ದಿನ ವಯಸ್ಸಿದೆ. ಮತ್ತು ಇದೆಲ್ಲ ಮಾಡೋದಪ್ಪ ತಪ್ಪ, ನಿಮ್ಮ ಸೋದರ ಚಂದ್ರರಾಜ್ ಹೆಟ್ಟುವಳಿ ಇವತ್ತು ದೊಡ್ಡ ಗಾಡಿ ತೊಗೊಂಡಾಡ್ತಾನಲ್ಲ, ಮಡ್ರಾಸಿಂದ ಓದ್ ಹೊರಗಾಗತ್ತೆ ಸ್ಕೂಲ್ನಿಂದ, ಅವಾಗ ಇದೇ ರಮೇಶ್ ಜಾಗ ಫೀ ತುಂಬಿದೆ ಒಂದಲ್ಲ ಎರಡು ಸಲ. ಇದೇ ನಿನ್ನ ಗಂಡನ ಕಾಣಾಪುರ ಮನೆ ಲೀಲಾವಾಗತ್ತಿತ್ತು, 7-8 ಲಕ್ಷ ರೂಪಾಯಿ ನಾನು ತುಂಬಿದ್ದೇನೆ. ಇದೇ ನಿನ್ನ ಮಗ ಮಂಗಳೂರಲ್ಲಿ ಯಾವುದೋ ಒಂದು ಕೆಟ್ಟ ಹಾಸ್ಟೆಲ್ ಇದ್ದಾಗ ನನ್ನ ಮಗನ ಆರೋಗ್ಯ ಕೆಡ್ತಿದ್ದೆ ಅಳ್ತಾಗ ನಮ್ಮ ಕೊಲಾಬ್ ಶಿಫ್ಟ್ ಮಾಡಲಿಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಇನ್ನೂ ಅನೇಕ ವಿಷಯದ ಬೇಡ, ಯಾವಾಗಲೂ ದೊಡ್ಡ ಮನುಷ್ಯ ಉಪಕಾರ ಮಾಡಿ ಹೇಳಬಾರ್ದು. ಅನಿವಾರ್ಯವಾಗಿ ಜಾರಕಿ ಕುಟುಂಬದ ಬಗ್ಗೆ ಅಪವಾದ ಮಾಡೋಕೆ ನಾನು ಉತ್ತರ ಹೇಳತ್ತೀನಿ.
ತಮಗೆ ನೋವು ಉಂಟಾಗಿದೆ ಸರ್ ಇಷ್ಟೆಲ್ಲ ಹೆಲ್ಪ್ ಮಾಡಿದ ಮೇಲೂ ಕೂಡ ಏನಂತಂದ್ರೆ ಈ ತರ ಒಂದು ಸ್ಟೇಟ್ಮೆಂಟ್ ಗಳು ಬರ್ತಾ ಇರುವಂತದ್ದು ಮತ್ತೆ ಈ ತರ ಸುದ್ದಿ ಬರ್ತಾ ಇರುವಂತದ್ದು ತಮಗೆ ನೋವು ಉಂಟಾಗಿದೆ ಜಾರಕಿಹೊಳಿ ಕುಟುಂಬದ ಹಿರಿಯರು ತಾವು ಏನ್ ಹೇಳ್ತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಹಟ್ಟಿಹೊಳಿ ಕುಟುಂಬ ದೊಡ್ಡ ಫ್ಯಾಮಿಲಿ, ಇಡೀ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಕುಟುಂಬ. ಆ ಕುಟುಂಬದಿಂದ ಹೊರಗೆ ಕಳಿಸಿದ್ರು ಅವ್ರನ್ನು, ಅವ್ರ ಆತ್ಮಲೋಕ ಮಾಡಬೇಕು. ಅವ್ರು ಬೆಳಗಾವಿ ಬಂದು ಬಾಡಿಗೆ ಮನೆ ಇದ್ರು, ಇಟ್ಟು ಆಸ್ತಿದ ಯಾಕೆ ಬೆಳಗಾವಿ ಬಂದ ಬಾಡಿಗೆ ಮನೆ ಇದ್ರಿ ನೀವು ವಿಚಾರ ಮಾಡಬೇಕು. ಯಾಕೆ ವೈಯಕ್ತಿಕ ಮಾಡೋದು? ಯಾವಾಗ ನಮ್ಮ ವೈಯಕ್ತಿಕ ಕುಟುಂಬ ಅಂದ್ರೆ ನಾವು ವೈಯಕ್ತಿಕ ಮಾಡಿದ್ರೆ ದಯವಿಟ್ಟು ಆತ್ಮಲೋಕ ಮಾಡ್ಕೊಳ್ಳಿ. ಇನ್ನು ಮುಂದೆ ಸರಿ ಆಗೋದಿಲ್ಲ. ಯಾರೋ ಮಾತು ಕೇಳಿ ಯಾರೋ ಇದ್ರೆ ಅವರ ದೊಡ್ಡ ಮನುಷ್ಯ ಇರ್ಬೋದು, ಜನರ ಬೆಂಬಲ ಭಾಳ ಮುಖ, ದುಡ್ಡು ಕಳಿಸ್ಬೇಕು ಕಳಿಬೋದು, ಜನರ ಆಶೀರ್ವಾದ ಇದ್ರೆ ಏನು ಬೇಕಾ ಮಾಡೋದು. ಉದಾಹರಣೆ ದುಡ್ಡಿನಿಂದ ನನ್ನ ಶಾಸಕ ಅಂದ್ರೆ ತಪ್ಪು. ಯಾಕೆ ಈಗಾಗಲೇ ಅತಿನಿ ಭಾಗದಲ್ಲಿ ನೀರಿನ ಹೊಳೆ ಹರಿಸಿದ್ರು ಸಹಿತ ಸಾದಾ ಮನುಷ್ಯ ಹರಿಸಿ ಬಂದಾನೆ. ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಮತ್ತು ಇದು ರಾಜಕೀಯ ಅಲ್ಲ, ಇದು ಕುಟುಂಬಕ್ಕೆ ಬಂದಂತ ಅಪವಾದಕ್ಕೆ ನಾವು ಉತ್ತರ ಹೇಳ್ತೇನೆ ಅನಿವಾರ್ಯ. ಇದನ್ನು ವಿಚಾರ ಮಾಡಬೇಕು. ಮತ್ತು ಈಗಾಗಲೇ ಏನು ಮಾಡಿದ್ನ ಇವತ್ತು ನನಗೂ ಪಿ ಎಲ್ ಬಿಗೆ ಸಂಬಂಧ ಇಲ್ಲ, ನಾವು ಒಳ್ಳೆ ಉದ್ದೇಶಕ್ಕೆ ಮುಂದೆ ಹಾಕಿದ್ದೆ, ಆದರೆ ಅದು ಬ್ಯಾರಿಯರ್ ಅಂತ ಒಂದಕ್ಕೆ ನಾನು ಹಿಂಸೆ ಹೊಂದಿದ್ದೇನೆ. ಸ್ಥಳೀಯ ಶಾಸಕ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಗೆ ಶಾಸಕರು ಬೆಳಗಾವಿ ತಾಲೂಕಿಗೆ ಅವರು ಸಾಯಂಕಾಲ ಬರ್ತಾರೆ, ಅವ್ರು ಏನು ನಿರ್ಣಯ ತಗೊಳ್ಳೋದು ನಾನು ಬದ್ಧದೇನೆ. ಅಲ್ಲ, ಮೂರು ಜನ ನಿರ್ದೇಶಕರು ನಿಮ್ಮ ಜೊತೆನೇ ಇರ್ತಾರೆ, ಆಮೇಲೆ ರಾತಾರಾತ್ರಿ ಏನಂತಂದ್ರೆ ಆ ಮನೆಗೆ ಹೋಗ್ತಾರೆ. ನೋಡಿ ಸ್ವಾಮಿ, ನೀವು ಅವತ್ತಿನ 28 ಮುಂದೆ ಹೋದಾಗ ನೀವೇ ಬಹುಶಃ ಇಲ್ಲಿದ್ರಿ. ಆ ಪರಶುರಾಮ ಪಟ್ಲು ಇಲ್ಲೇ ಇದ್ದ, ಜಮಾದ್ರ ಮನೆಯಲ್ಲಿದ್ದ. ಈಗ ಆ ಟೈಮ್ದಲ್ಲಿ ಅವ್ರ ಮನೆಗೆ ಹೋದಾಗ ದುಡ್ಡು ಕೊಟ್ಟು ಕರ್ಕೊಂಡಿದ್ದಾರೆ. ಈಗ ನಾನು ತರಬಹುದು ಹೋಗಿ ಅದೇನಿದೆ ಜಾರಕಿಹೊಳಿ ಗುಂಡಾಗಿರಿ ಮನೆ ತಂದ್ರೆ ಅಂತ ಅಪವಾದಕ್ಕೆ ನಾನು ಹೆಸರ್ತೇನೆ. ನಮ್ದು ಪಿ ಎಲ್ ಬ್ಯಾಂಕ್ ಮೆಜಾರಿಟಿ ನಮ್ದು ಆಕ್ಚುಲಿ ಮೆಜಾರಿಟಿ ನಮ್ದು ನೀವೇ ಲೆಕ್ಕಕ್ಕೆ. ಪರಶುರಾಮ ಪಟ್ಲು ಜಮಾದರ್ ಒಂದು ಗೌರ್ಮೆಂಟ್ ನಾಮಿನೇಷನ್ 8 ಅದು ಇಲ್ಲ, ಸಿಂಪಲ್. ಇನ್ನು ಬೇರೆ ಬೇರೆ ಜನ ಎಲ್ಲ ಮೊದಲೇ ಮತ್ತೆ ಯಾರು ಒಂದು ಗ್ರೂಪ್ ಅಲ್ಲ, ಎಲ್ಲ ಒಂದೇ. ಅದನ್ನ ಇದ್ರ ಮಾಡಿ ಈ ಅಮ್ಮ ಒಳಗೋಗಿ ಅದನ್ನ ಗ್ರೂಪ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಾಳೆ. ಹೆಬ್ಬಾಳ್ಕ ವ್ಯಕ್ತಿತ್ವ ಏನಿದೆ ಇಡೀ ಬೆಳಗಾವಿ ಜಿಲ್ಲೆ ಮೂಲೆ ಮೂಲೆ ಗೊತ್ತೈತಿ. ಬೆಂಗಳೂರಲ್ಲಿ ಮಾತ್ರ ಶೋ ಮಾಡಿರ್ಬೋದು, ಅದನ್ನ ಮುಂದೆ ನಂಬಕ್ ಸಾಧ್ಯ. ಥ್ಯಾಂಕ್ ಯು. ಇದು ಏನಂತಂದ್ರೆ ಜಾರಕಿಹೊಳಿ ಮತ್ತೊಮ್ಮೆ ಏನಂತಾರೆ, ನೇರವಾಗಿ ಸ್ಪಷ್ಟವಾಗಿ ಸತ್ಯವಾದ ಮಾತುಗಳನ್ನ ಹೇಳ್ತಾ ಇದ್ದೀನಿ ಏನಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರ ಆಗಲಿ ಇಲ್ಲ, ಯಾವುದೇ ಹಣಕಾಸಿನ ವ್ಯವಹಾರ ನಮ್ಮ ಜೊತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜಯ, ದಿಲ್ಲಿ ಪಬ್ಲಿಕ್ ಟಿವಿ, ಬೆಳಗಾವಿ.